ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆಯನ್ನು ಖಂಡಿಸಿ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಮೂಲಕ ಸಂಚರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಹಮೀದ್ ಮುಶ್ರಿಫ್ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿರುವ ಕೆಎಸ್ ಈಶ್ವರಪ್ಪ ಇತ್ತೀಚೆಗೆ ತ್ರಿವರ್ಣ ಧ್ವಜದ ಸ್ಥಾನದಲ್ಲಿ ಕೇಸರಿ ಬಾವುಟವನ್ನು ಹಾರಿಸುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಅತ್ಯಂತ ಅಪಾಯಕಾರಿ ಮತ್ತು ದೇಶದ್ರೋಹದ ಹೇಳಿಕೆಯಾಗಿದೆ. ತ್ರಿವರ್ಣ ಧ್ವಜವು ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯ ಅಖಂಡತೆಯ ಸಂಕೇತವಾಗಿದೆ. ಅದನ್ನ ಅರಿಯದೆ ಇಂತಹ ಹೇಳಿಕೆಯನ್ನು ನೀಡಿದ್ದಾರೆ. ತಕ್ಷಣವೇ ಈಶ್ವರಪ್ಪರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟು ಅವರ ವಿರುದ್ಧ ದೇಶದ್ರೋಹದ ಪ್ರಕರಣ ದಾಖಲಿಸಿ ರಾಷ್ಟ್ರ ಧ್ವಜದ ಗೌರವ ಕಾಪಾಡಬೇಕು ಎಂದರು. आज के ईश्वरप्पा जी ने इतना देश के अभिमानियों को मर्यादा का प्रश्न नहीं है उनका कि इस मंत्रिमंडल मंत्रिमंडल में होते हुए भी ऐसा बुराई काम के बारे में उन्हों देश रक्षक कैसा करेंगे. ऐसे लोग देश रक्षक नहीं भक्षक करते हैं. इसीलिए मंत्रिमंडल से तुरंत उनको निकालना चाहिए. हमारा कांग्रेस पक्ष का प्रतिभटना रैली का मुखांतर यही कहना चाहती हूँ कि सभी महिला मंडल को मैं ये कहना चाहती हूँ कि आज प्रतिभटने कांग्रेस पक्ष से विधान परिषद सभा में चल रहा है कि सभी कांग्रेस पक्ष उनके लिए प्रतिभटना कर रहे हैं. ದೇಶದ್ರೋಹಿ ಅಂತ ಶಬ್ದವನ್ನು ಅವರಿಗೆ ಉಪಯೋಗ ಮಾಡಿದ್ರೂ ತಪ್ಪಾಗಲಿಕ್ಕಿಲ್ಲ. ದೇಶದ್ರೋಹಿ ಈಶ್ವರಪ್ಪನವರು ಏನೊಂದು ಭಗವಾದ ಧ್ವಜವನ್ನು ಕೆಂಪುಕೋಟೆ ಮೇಲೆ ಹರಿಸ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ರಾಷ್ಟ್ರದ ಧ್ವಜಕ್ಕೆ ಅವರು ಅಪಮಾನ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂತ ನಮ್ಮ ಪವಿತ್ರವಾದಂಥದ್ದು, ಯಾಕಂದರೆ ನಾವು ಭಾರತದ ನಾಗರಿಕರು, ಪ್ರತಿಯೊಬ್ಬ ನಾಗರಿಕರು ನಾವು ಗುರುತಿಸ್ಕೊಂಡು ನಮ್ಮ ರಾಷ್ಟ್ರ ಧ್ವಜದಿಂದ ಅಂತ ಒಂದು ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿದಂಥ ಈಶ್ವರಪ್ಪನವರು ದೇಶದ್ರೋಹಿಗಳಲ್ಲದೆ ಮತ್ತೇನೂ ಅಲ್ಲ. ಇವತ್ತು ಇಂಥ ಹೇಳಿಕೆಯನ್ನು ಕೊಟ್ಟರೂ ಕೂಡ ಇವತ್ತು ಬಿಜೆಪಿಯವರಾಗಲಿ ಬಿಜೆಪಿ ಸರ್ಕಾರವಾಗಲಿ ಬಾಯಿ ಮುಚ್ಚಿ ಕೂತಿರೋದು ನೋಡಿದರೆ ಆ ಹೇಳಿಕೆ ಇಡೀ ಭಾರತ ದೇಶವನ್ನು ತಲ್ಲಣಗೊಳಿಸಿದೆ. ಯಾಕಂದರೆ ರಾಷ್ಟ್ರ ಧ್ವಜವನ್ನು ಇಳಿಸಿ ಕೇಸರಿ ಧ್ವಜ ಆ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಇವತ್ತು ಬಿ ಜೆ ಪಿ ಅನೇಕ ಮುಖಂಡರು ರಾಷ್ಟ್ರ ಪ್ರೇಮದ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದು ಭಾಳ ಗೂಟಾಟಿಕೆ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಯಾವ ಬಿ ಜೆ ಪಿಯ ಮುಖಂಡರಲ್ಲಿ ಕೂಡ ರಾಷ್ಟ್ರ ಪ್ರೇಮ ಇಲ್ಲ. ರಾಷ್ಟ್ರ ವಿರೋಧಿ ಆಗಿರ್ತಕ್ಕಂಥ ಗೋಡ್ಸೆಯನ್ನು ಆರಾಧಿಸ್ತಕ್ಕಂಥವರ ಆ ಪಕ್ಷದಿಂದ ನಾವು ರಾಷ್ಟ್ರ ಪ್ರೇಮವನ್ನು ಅಪೇಕ್ಷೆ ಮಾಡ್ತಕ್ಕಂಥದ್ದು ಕೂಡ ತುಂಬ ತಪ್ಪಾಗ್ತಾ ಇದೆ. ಸಂದರ್ಭದಲ್ಲಿ ಇವತ್ತು ಭಗವಾನ್ ಧ್ವಜವನ್ನು ಏರಿಸ್ಬೇಕಂತಕ್ಕಂಥ ಹೇಳಿಕೆ ಕೊಟ್ಟಿರ್ತಕ್ಕಂಥ ಏನು ಈಶ್ವರಪ್ಪನವರ ಅವರ ಹೇಳಿಕೆಯನ್ನು ಆ ಪಕ್ಷದಲ್ಲಿರ್ತಕ್ಕಂಥ ಒಬ್ಬನೇ ಒಬ್ಬ ಮಂತ್ರಿ ಆಗಲಿ ಸಾಮಾನ್ಯ ಕಾರ್ಯಕರ್ತ ಆಗಲಿ ಮುಖ್ಯಮಂತ್ರಿಗಳಾದಿಯಾಗಿ ಯಾರೂ ಕೂಡ ಖಂಡಿಸದೆ ಅದನ್ನು ಅವರು ಪುರಸ್ಕಾರ ಮಾಡ್ತಕ್ಕಂಥ ಹೇಳಿಕೆಯನ್ನು ಅವರು ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಒಂದು ಬೇಡಿಕೆ ಇದೆ. ಇವತ್ತೇನು ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿ ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸಂಘಟನೆ ಇವತ್ತು ನಿಜವಾಗಿ ರಾಷ್ಟ್ರ ಕಟ್ಟತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ, ರಾಷ್ಟ್ರ ಉಳಿಸ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ, ಸ್ವತಂತ್ರ ತಂದುಕೊಟ್ಟಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ. ಈ ರಾಷ್ಟ್ರ ಸಮಗ್ರವಾಗಿ ಏಕತೆಯಿಂದ ಅಖಂಡತೆ ಇರಬೇಕಾಗಿರ್ತಕ್ಕಂಥ ಬಯಸ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನು ನಾವು ಸಾರಿ ಸಾರಿ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ. ಇವತ್ತು ರಾಷ್ಟ್ರದ್ರೋಹಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಈಶ್ವರಪ್ಪನವ್ರನ್ನ ಇವತ್ತು ಬಂಧಿಸಿ ಜೈಲಿನಲ್ಲಿ ಇಡಬೇಕು. ಕೇವಲ ಅವರು ವಜಾ ಮಾಡತಕ್ಕಂಥದ್ದು ಅಷ್ಟೇ ಇವತ್ತು ಅದಕ್ಕೆ ಪರಿಹಾರ ಅಲ್ಲ. ಎಸ್ ಕೆ ಪಾರ್ಟಿ ಕೆ ತರಫ್ ಸಿ ಪೂರೆ ಕಾರ್ಯಕರ್ತ ಅವ್ರ ಪೂರೆ ಲೆಟ್ರಾನ್ ಮಿಲಾಕೋ ಮೇ ಆ ಡಿ ಸಿ ಸಾಬ್ಕು ಮನವಿ ದಿಯೇ ಏ ತಿರಂಗಾ ಝಂಡಾ ಕಾಡ್ಕು ಕೇಸರಿ ಝಂಡಾ ಚಡಾತು ಕರ್ಕು ಈಶ್ವರಪ್ಪ ಬೋಲ್ತೆ. ಈಶ್ವರಪ್ಪ ಸಂವಿಧಾನ ಬದಲಾತು ಕರ್ಕು ಬಿ ಜೆ ಪಿ ವಾಲೆ ಬೋಲ್ತೆ. ಕ್ಯಾ ಏ ಸಂವಿಧಾನ ಬದಲಾನೆ ಕ್ಯಾ ಅವನಕ್ಕೆ ಬಾಪ ಕಾ ಹೇ ಉನ್ನೋ ಚಾರ ಬರಸ್ ಪಾಂಚ್ ಬರಸ್ ಕೆ ಚೆ ಪಾಂಚ್ ಬರಸ್ ಕೆ ಬಾತ್ ಖಲಾಸ್ ಏಕಲೇ ಬೋಲ್ತೆ. ಸೋನಿಯಾ ಗಾಂಧಿ ಅವ್ರು ರಾಹುಲ್ ಗಾಂಧಿ ಉನ್ನೋ ಕಾಂಗ್ರೆಸ್ ಕೆ ಪಾಕಿಸ್ತಾನ ಕೆ ಏಜೆಂಟ್ ಹೆಂಗೆ ಕತೆ ಏಜೆಂಟ್ ಅಮೇನ ಬಿ ಜೆ ಪಿ ವಾಲೆ ಹೇ ಆರ್ ಎಸ್ ಎಸ್ ವಾಲೆ ಹೇ ಅವ್ರು ಬೋಲ್ನೆ ವಾಲೆ ಪಾಕಿಸ್ತಾನ ಏಜೆಂಟ್ ಹೇ ಪಾಕಿಸ್ತಾನ ಹಮೇ ನೀ ಜಾ ಕೇ ಮೋದಿ ಜಾ ಕೇ ಅದ್ವಾನಿ ಜಾ ಕೇ ಇನ್ನೋ ಪಾಕಿಸ್ತಾನ ಏಜೆಂಟ.